ಶ್ರೀ ಸಾಯಿರಾಮ್ ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸುಸ್ವಾಗತ ಹತ್ತನೇ ತರಗತಿ ರಾಜ್ಯ ಪಠ್ಯ ವಿಜ್ಞಾನ ಪಠ್ಯಪುಸ್ತಕ ಎರಡು ಪಾಠ ಅನುವಂಶೀಯತೆ ಮತ್ತು ಜೀವವಿಕಾಸ ಈ ಪಾಠದ ಅಂತಿಮ ಭಾಗ ಭಾಗ ಎಂಟು ಪಳೆಯುಳಿಕೆಗಳು ಫೋಝೆಲ್ಸ್ ಈ ಭಾಗವನ್ನು ಮುಂದುವರಿಸುವ ಮುನ್ನ ನಮ್ಮ ಹಿಂದಿನ ಭಾಗದ ಮುಖ್ಯಾಂಶಗಳನ್ನು ಒಮ್ಮೆ ಹಾಕೋಣ ಹಾಗೂ ಮನೆ ಕೆಲಸ ಏಳರ ಪ್ರಶ್ನೆಗಳ ಉತ್ತರಗಳನ್ನು ಒಮ್ಮೆ ಖಚಿತ ಮಾಡಿಕೊಳ್ಳೋಣ ನಮ್ಮ ಹಿಂದಿನ ಭಾಗದಲ್ಲಿ ಜೀವ ವಿಕಾಸ ಹಾಗೂ ವರ್ಗೀಕರಣವು ಅಂತರ್ ಸಂಬಂಧಿಸಿವೆ ಯಾವ ರೀತಿ ಜೀವವಿಕಾಸವು ಸರಳತೆಯಿಂದ ಸಂಕೀರ್ಣತೆಗೆ ಕ್ರಮೇಣ ತನ್ನ ಅಭಿವೃದ್ಧಿಯನ್ನು ಹೊಂದುತ್ತೋ ಆ ಬದಲಾವಣೆಗಳು ಆಗ್ತಕ್ಕಂಥದ್ದು ಅವುಗಳ ಗುಣಗಳನ್ನು ಆಧರಿಸಿ ಒಂದು ನಿರ್ದಿಷ್ಟ ಲಕ್ಷಣವನ್ನು ಆಧರಿಸಿ ನಾವು ಜೀವಿಗಳನ್ನು ಗುಂಪುಗೂಡಿಸಿ ಹೆಸರಿಸ್ತೇವೆ ಜೀವವಿಕಾಸವು ಸರಳತೆಯಿಂದ ಸಂಕೀರ್ಣತೆಗೆ ಆಗ್ತಕ್ಕಂಥ ಬದಲಾವಣೆ ಆದರೆ ವರ್ಗೀಕರಣವು ಒಂದು ನಿರ್ದಿಷ್ಟ ಗುಣವನ್ನು ಆಧರಿಸಿ ಜೀವಿಗಳನ್ನು ಗುಂಪುಗೂಡಿಸಿ ಹೆಸರಿಸ್ತೇವೆ ಈ ರೀತಿಯಲ್ಲಿ ಎರಡಕ್ಕೂ ಸಹ ಅಂತರ್ ಸಂಬಂಧ ಇದೆ ಬೋತ್ ಎವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆರ್ ಇಂಟರ್ಲಿಂಕ್ಡ್ ಎಂಬುದನ್ನು ತಿಳಿದ್ವಿ ಅಷ್ಟೇ ಅಲ್ಲ ಜೀವ ವಿಕಾಸದ ಆಧಾರ ಅಂಶಗಳು ಮೂರಿದ್ವು ಅದರಲ್ಲಿ ಎರಡು ಆಧಾರ ಅಂಶಗಳನ್ನು ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ತಿಳಿದ್ವಿ ಒಂದನೇದು ರಚನಾನುರೂಪಿ ಅಂಗಗಳು ಅಥವಾ ಸಮರೂಪಿ ಅಂಗಗಳು ಕಾರ್ಯಾನುರೂಪಿ ಅಂಗಗಳು ಹಾಗೂ ವೆಸ್ಟೀಜಿಯಲ್ ಅಂಗಗಳು ಈ ಅಂಗಗಳ ರಚನೆಗಳನ್ನು ಆಧರಿಸಿ ಜೀವಿಗಳು ವಿಕಾಸವಾಗಿವೆ ಎಂಬುದನ್ನು ತಿಳಿದ್ವಿ ರಚನಾನುರೂಪಿ ಪದನೆ ಸೂಚಿಸ್ತಾ ಇದೆ ರಚನೆ ಒಂದೇ ಇದೆ ಕಾರ್ಯ ವಿಭಿನ್ನತೆ ಇದೆ ಇದು ರಚನಾನುರೂಪಿ ಅಂಗಗಳು ಮಾನವನ ಮುಂಗಾಲು ಕಪ್ಪೆಯ ಮುಂಗಾಲು ಹಲ್ಲಿಯ ಮುಂಗಾಲು ಇವೆಲ್ಲವುಗಳ ಮುಂಗಾಲುಗಳ ರಚನೆ ಹಾಗೂ ಉಗಮವಾಗುವಂಥ ಮೂಲ ಸ್ಥಳ ಒಂದೇ ಇತ್ತು ಆದರೆ ಅವುಗಳ ಕಾರ್ಯ ಬೇರೆ ಆಗಿತ್ತು ಇನ್ನು ಕಾರ್ಯಾನುರೂಪಿ ಅಂಗಗಳು ಕಾರ್ಯ ಒಂದೇ ಇದೆ ರಚನೆ ಹಾಗೂ ಉಗಮವಾಗುವಂತಹ ಮೂಲ ಬೇರೆ ಇದೆ ಬಾವುಲಿಯ ರೆಕ್ಕೆ ಪಕ್ಷಿಯ ರೆಕ್ಕೆ ಹಾಗೂ ಕೀಟದ ರೆಕ್ಕೆ ಮೂರು ರೆಕ್ಕೆಗಳು ಸಹ ಕೀಟದ ರೆಕ್ಕೆ ಪಕ್ಷಿಯ ರೆಕ್ಕೆ ಬಾವುಲಿಯ ರೆಕ್ಕೆ ಈ ಮೂರರ ರೆಕ್ಕೆಗಳು ಹಾರುವುದಕ್ಕೆ ಆದರೆ ಅವುಗಳ ರಚನೆ ಅವು ಉಗಮವಾಗುವಂತಹ ದೇಹದ ಭಾಗ ವಿಭಿನ್ನವಾಗಿದೆ ಕಾರ್ಯಾನುರೂಪಿ ಅಂಗಗಳು ಇನ್ನು ವೆಸ್ಟೀಜಿಯಲ್ ಅಂಗಗಳು ಕ್ಷೀಣಿಸಿದ ಭಾಗ ದೇಹದಲ್ಲಿ ಕಾರ್ಯವೂ ಸಹ ನಡೆಸೋದಿಲ್ಲ ಅಂಥ ಅಂಗಗಳಾಗಿರ್ತಕ್ಕಂಥ ವರ್ಮಿಫಾಮ್ ಅಪೆಂಡಿಕ್ಸ್ ವೆಸ್ಟೀಜಿಯಲ್ ಅಂಗಗಳು ಇದರ ಬಗ್ಗೆ ನಾವು ತಿಳಿದಿದ್ವಿ ತುಂಬ ಉತ್ಸಾಹದಿಂದ ಎಲ್ಲರೂ ಸಹ ಶ್ರದ್ಧೆಯಿಂದ ಆಲಿಸ್ತಾ ಇರುವುದು ನೋಡ್ತಾ ಇದ್ರೆ ನೀವೆಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಈ ಭಾಗವನ್ನು ಈಗಾಗಲೇ ಹಾಕಿದ್ದೀರಿ ಹಾಗೂ ಭ್ರೂಣಶಾಸ್ತ್ರದ ಸಾಕ್ಷ್ಯಾಧಾರಗಳನ್ನು ಸಹ ಅವಲಂಬಿಸಿದ್ವಿ ಯಾವ ರೀತಿ ಹೋಲಿಕೆ ಇದೆ ಕಶೇರುಕಗಳ ಭ್ರೂಣಗಳಲ್ಲಿ ಮೀನುಗಳಲ್ಲಿ ಉಭಯವಾಸಿಗಳಲ್ಲಿ ಆಮೆ ಪಕ್ಷಿ ಹಾಗೂ ಮಾನವ ಎಲ್ಲದರ ಭ್ರೂಣಗಳಲ್ಲಿ ಹೋಲಿಕೆ ಇದೆ ಆದರೆ ಆ ಭ್ರೂಣದ ಬೆಳವಣಿಗೆ ಆದಂಗೆ ಅಲ್ಲಿ ಸಂಕೀರ್ಣತೆ ವಿಭಿನ್ನತೆ ಕಂಡುಬರ್ತಾ ಇದೆ ಈ ರೀತಿಯಲ್ಲಿ ಜೀವಿಗಳು ವಿಕಾಸವಾಗಿದ್ದಾವೆ ಎಂಬುದು ಈ ಆಧಾರ ಅಂಶಗಳಿಂದ ನಾವು ತಿಳಿದ್ವಿ ಇವತ್ತಿನ ಅಂತಿಮ ಭಾಗವನ್ನು ಮುಂದುವರಿಸುವ ಮುನ್ನ ಮತ್ತೊಮ್ಮೆ ಮನೆ ಕೆಲಸ ಏಳು ಈ ಪ್ರಶ್ನೆಗಳ ಉತ್ತರಗಳನ್ನ ಖಚಿತ ಮಾಡಿಕೊಳ್ಳೋಣ ಅಧ್ಯಯನ ಕ್ಷೇತ್ರಗಳಾದ ಜೀವ ವಿಕಾಸ ಹಾಗೂ ವರ್ಗೀಕರಣ ಹೇಗೆ ಅಂತರ್ ಸಂಬಂಧಿಸಿವೆ ತುಂಬಾ ಸರಳವಾಗಿರ್ತಕ್ಕಂಥ ಉತ್ತರ ನಾವು ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳಿಗೆ ಅನುಗುಣವಾಗಿ ವರ್ಗೀಕರಿಸುತ್ತೇವೆ ಅದು ನಾವು ವಿಕಾಸದಲ್ಲಿ ವಿಶ್ಲೇಷುವ ಆಲೋಚನೆಗಳಿಗೆ ಹೋಲುತ್ತದೆ ಸೊ ಆ ಗುಣವನ್ನು ನಾವು ಆಳವಾಗಿ ತಿಳಿದುಕೊಂಡಾಗ ಗುಣಗಳು ಸಹ ಬೆಳೀತಾ ಹೋದಂಗೆ ಜೀವಿಗಳು ವಿಕಾಸವಾಗಿದ್ದಾವೆ ಎಂಬುದು ತಿಳಿಯುತ್ತೆ ಆದ್ದರಿಂದ ಅಧ್ಯಯನದ ಎರಡೂ ಕ್ಷೇತ್ರಗಳು ಪರಸ್ಪರ ಸಂಬಂಧ ಹೊಂದಿವೆ ವಿದ್ಯಾರ್ಥಿಗಳೇ ಎಲ್ಲರೂ ಈ ಪ್ರಶ್ನೆಗೆ ಉತ್ತರವನ್ನು ಸಮರ್ಪಕವಾಗಿ ಬರೆದಿದ್ದೀರಿ ಎಂದು ನಾನು ಭಾವಿಸ್ತಾ ಎರಡನೇ ಪ್ರಶ್ನೆ ಚಿಟ್ಟೆಯ ಹಾಗೂ ಬಾವಲಿಯ ರೆಕ್ಕೆಗಳನ್ನು ಸಮರೂಪಿ ಅಥವಾ ರಚನಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದೇ ಹೌದಾದರೆ ಏಕೆ ಇಲ್ಲವಾದರೆ ಏಕಿಲ್ಲ ಮೊದಲನೇದಿಕ್ಕೆ ಇಲ್ಲ ಚಿಟ್ಟೆಯ ರೆಕ್ಕೆ ಬಾವಲಿಯ ರೆಕ್ಕೆ ಸಮರೂಪಿ ಅಂಗಗಳು ಅಲ್ಲ ಏಕೆಂದರೆ ಇವುಗಳ ರೆಕ್ಕೆಗಳು ಒಂದೇ ರಚನೆ ಹಾಗೂ ಒಂದೇ ಮೂಲ ಹೊಂದಿರುವುದಿಲ್ಲ ನಮ್ಗೆ ಈಗಾಗಲೇ ತಿಳಿದಿದೆ ರಚನೆ ವಿಭಿನ್ನವಾಗಿದೆ ಬಾವುಲಿಯ ರೆಕ್ಕೆಗೂ ಚಿಟ್ಟೆಯ ರೆಕ್ಕೆಗೂ ಹಾಗೂ ಅವು ಉಗಮವಾಗ್ತಕ್ಕಂತಹ ದೇಹದ ಭಾಗವೂ ಸಹ ವಿಭಿನ್ನವಾಗಿದೆ ರಚನೆಯಲ್ಲಿ ವಿಭಿನ್ನ ಇದೆ ಕಾರ್ಯ ಒಂದೇ ಇದೆ ಬಿಟ್ಟರೆ ರಚನೆ ಬೇರೆ ಇದೆ ಆದ ಕಾರಣ ಅವು ಸಮರೂಪಿ ಅಂಗಗಳು ಆಗಲು ಸಾಧ್ಯವಿಲ್ಲ ಎಲ್ಲರೂ ಸಹ ಈ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಪಕವಾಗಿ ಬರೆದಿದ್ದೀರಿ ಎಂದು ನಾನು ಖಂಡಿತ ಹೇಳ್ತಾ ಇದ್ದೇನೆ ಯಾಕಂದರೆ ನಿಮ್ಮೆಲ್ಲರಲ್ಲಿ ಹಸನ್ಮುಖತೆ ಇದೆ ನೀವೆಲ್ಲರೂ ಸಹ ಶ್ರದ್ಧೆಯಿಂದ ಆಲಿಸ್ತಾ ಇದ್ದೀರಿ ಇವತ್ತಿನ ಅಂತಿಮ ಭಾಗ ಪಳೆಯುಳಿಕೆಗಳು ಇದೇ ಪಾಠದ ಅನುವಂಶೀಯತೆ ಮತ್ತು ಜೀವವಿಕಾಸದಲ್ಲಿ ಏನು ಪಳೆಯುಳಿಕೆಗಳು ಆಂಗ್ಲ ಭಾಷೆಯಲ್ಲಿ ಫಾಸಿಲ್ಸ್ ಅಂತ ಕರೀತೇವೆ ಪಳೆಯುಳಿಕೆ ಎಂದರೆ ಪ್ರಾಚೀನ ಜೀವಿಗಳ ಅವಶೇಷಗಳು ತುಂಬ ಸರಳವಾಗಿ ನೀವು ನೆನ್ಪಿಟ್ಕೋಬೋದು ಪ್ರಾಚೀನ ಜೀವಿಗಳ ಅವಶೇಷಗಳು ಅಂಥ ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಜೀವಶಾಸ್ತ್ರದ ಭಾಗಕ್ಕೆ ಟ್ಯಾಲಿಯಂಟಾಲಜಿ ಅಂತ ಕರೀತೇವೆ

ಪಳೆಯುಳಿಕೆಗಳ ಅಧ್ಯಯನ ಇನ್ನು ಪಳೆಯುಳಿಕೆಗಳ ಅಧ್ಯಯನದಿಂದ ಈ ಕೆಳಗಿನ ಅಂಶಗಳನ್ನು ನಾವು ಗುರುತಿಸಲಾಗಿದೆ ಯಾವ್ಯಾವ ಅಂಶಗಳು ನಾವು ಗುರುತಿಸಬಹುದು ಅಳಿದು ಹೋದ ಪ್ರಭೇದಗಳು ಯಾವುವು ಅಷ್ಟೇ ಅಲ್ಲ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಈಗ ಇರುವ ಜೀವಿಯನ್ನು ಹೋಲುತ್ತವೆ ಎಂಬುದನ್ನು ಸಹ ನಾವು ನಿರ್ಧಾರ ಮಾಡಬಹುದು ಜೀವಿಗಳು ಕಾಲಕ್ರಮೇಣ ವಿಕಸನಗೊಂಡಿವೆ ಎಂದು ತಿಳಿಯಬಹುದು ನೋಡಿದ್ರ ಈ ಪಳೆಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದರಿಂದ ನಮಗೆ ಅಳಿದು ಹೋದ ಪ್ರಭೇದಗಳು ತಿಳಿಯುತ್ತವೆ ಅಳೆದು ಹೋದ ಪ್ರಭೇದಗಳು ಮತ್ತು ಈಗ ಇರುವ ಜೀವಿಗಳಿಗೆ ಇರುವಂತ ಹೋಲಿಕೆಯನ್ನು ನಾವು ಅರ್ಥ ಮಾಡ್ಕೋಬಹುದು ಅಷ್ಟೇ ಅಲ್ಲ ಜೀವಿಗಳು ಕಾಲಕ್ರಮೇಣ ವಿಕಾಸ ಹೊಂದಿದ್ದಾವೆ ವಿಕಸನ ಹೊಂದಿದ್ದಾವೆ ಎಂಬುದನ್ನು ಸಹ ನಾವು ನಿರ್ಧರಿಸಲು ಸಾಧ್ಯವಾಗುತ್ತೆ ಈ ಪಳೆಯುಳಿಕೆಗಳ ಅಧ್ಯಯನದಿಂದ ವಿದ್ಯಾರ್ಥಿಗಳೇ ಇಂಥ ಪಳೆಯುಳಿಕೆಗಳ ಕೆಲವು ಚಿತ್ರಗಳ ನೋಟವನ್ನು ನೀವು ಗಮನಿಸಿ ಡೈನೋಸರ್ಸ್ ಈ ನೋಟದಲ್ಲಿ ನಮಗೆ ಗೊತ್ತಾಗ್ತದೆ ವಿಭಿನ್ನವಾಗಿದ್ದಾವೆ ಮೂಳೆಗಳು ಮತ್ತು ಅವುಗಳ ಅವಶೇಷಗಳು ಇವೆಲ್ಲ ಗಮನಿಸ್ತಾ ಇದ್ದೀರಿ ಕೇವಲ ಮೂಳೆಗಳಿದ್ದಾವೆ ಇನ್ನು ಮರಳಿನ ಮೇಲೆ ಅವುಗಳ ಒಂದು ಹೆಜ್ಜೆ ಗುರ್ತಿನ ರೀತಿಯಲ್ಲಿದೆ ಇಡೀ ದೇಹ ಮತ್ತೊಂದು ಕಡೆ ಮಂಜುಗಡ್ಡೆಯಲ್ಲಿ ಪೂರ್ಣವಾಗಿ ಹುದುಗಿರ್ತಕ್ಕಂತಹ ಒಂದು ಜೀವಿಯ ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ಹಾಗೂ ಮೌಲ್ಸ್ ಇವು ಕೆಲವೊಂದು ಪಳೆಯುಳಿಕೆಗಳ ಚಿತ್ರಗಳಾಗಿದ್ದಾವೆ ಇಂಥ ಪಳೆಯುಳಿಕೆಗಳ ರಚನೆ ಹೇಗಾಗುತ್ತೆ ಇಡೀ ದೇಹ ಅಥವಾ ಅದರ ಒಂದು ಭಾಗವನ್ನು ರಾಳಗಳಲ್ಲಿ ಇಡೀ ದೇಹ ಅಥವಾ ಅದರ ಒಂದು ಭಾಗವನ್ನು ಪಳೆಯುಳಿಕೆಗಳು ವಿವಿಧ ರೀತಿಯಲ್ಲಿ ರಚಿಸಲ್ಪಡ್ತವೆ ದೇಹವನ್ನು ಅಥವಾ ದೇಹದ ಭಾಗವನ್ನು ರಾಳಗಳಲ್ಲಿ ಉದುಗಿಸಬಹುದು ಮತ್ತು ಸಮಯದ ಅವಧಿಯಲ್ಲಿ ಗಟ್ಟಿಯಾಗಬಹುದು ಅಧಿಕ ಸಮಯ ಅನ್ ಅವಧಿ ಮುಖ್ಯವಾಗಿ ರಾಳಗಳಲ್ಲಿ ದೇಹ ಅಥವಾ ದೇಹದ ಭಾಗವನ್ನು ಹುದುಗುವುದು ಹಾಗೂ ಆ ಹುದುಗುವಿಕೆಯ ಸಮಯ ದೀರ್ಘಾವಧಿ ಆಗಿರಬಹುದು ಆಗ ನಮಗೆ ಪಳಿಯುಳಿಕೆಗಳು ಉಂಟಾಗ್ತವೆ ಅಷ್ಟೇ ಅಲ್ಲ ಹೆಪ್ಪುಗಟ್ಟಿದ ಮಂಜುಗಡ್ಡೆಯಲ್ಲಿ ಕಂಡುಬರುವ ಜೀವಿಗಳು ಸಹ ಪಳೆಯುಳಿಕೆಗಳೇ ಸತ್ತ ಜೀವಿಗಳನ್ನು ಸಿಲಿಕಾ ಟು ಕ್ಯಾಲ್ಶಿಯಂ ಕಾರ್ಬೊನೇಟ್ ಸಿಎಸಿಒ ತ್ರೀ ಮುಂತಾದ ಅಜೈವಿಕ ಪದಾರ್ಥಗಳ ಅಣುಗಳೊಂದಿಗೆ ನಿಧಾನವಾಗಿ ಸ್ಥಳಾಂತರಿಸಲಾಗುತ್ತದೆ ಇವುಗಳ ರೂಪದಲ್ಲಿನೂ ನಾವು ಪಳೆಯುಳಿಕೆಗಳನ್ನು ಪಡೆಯಬಹುದು ಅಚ್ಚುಗಳ ರೂಪದಲ್ಲಿ ನಾವು ಚಿತ್ರದಲ್ಲಿ ನೋಡಿದ್ವಿ ಉದಾಹರಣೆಗೆ ಮೂಳೆಗಳು ಬೀಜಗಳು ಮೊಟ್ಟೆಗಳು ಮುದ್ರೆಗಳ ರೂಪದಲ್ಲಿ ಮುದ್ರೆ ಆ ಎಲೆಯ ಬಂಡೆ ಕಲ್ಲಿನ ಮೇಲೆ ಇರತಕ್ಕಂಥ ಎಲೆ ಚಿತ್ರ ನೀವು ಗಮನಿಸಿದ್ರಿ ಈಗಾಗಲೇ ಮುದ್ರಣ ಮುದ್ರೆಗಳ ರೂಪದಲ್ಲಿ ವಿದ್ಯಾರ್ಥಿಗಳೇ ಪಳೆಯುಳಿಕೆಗಳು ವಿವಿಧ ರೀತಿಯಲ್ಲಿ ರಚಿಸಲ್ಪಡ್ತವೆ ದೇಹ ಅಥವಾ ದೇಹದ ಭಾಗ ರಾಳಗಳಲ್ಲಿ ಹುದುಗಿಸುವಿಕೆಯಿಂದ ಆಗ್ಬೋದು ಮಂಜುಗಡ್ಡೆಯಲ್ಲಿ ಅದರಲ್ಲೂ ಹೆಪ್ಪುಗಟ್ಟಿದ ಮಂಜುಗಡ್ಡೆಯಲ್ಲಿ ದೇಹವನ್ನು ಇಡುವುದರಿಂದ ಪಳೆಯುಳಿಕೆಗಳು ಪಡೆಯೋಕ್ಕೆ ಸಾಧ್ಯತೆ ಇದೆ ಸಿಲಿಕಾ ಅಥವಾ ಕ್ಯಾಲ್ಸಿಯಂ ಕಾರ್ಬೊನೇಟ್ ಮುಂತಾದ ಅಜೈವಿಕ ಅಂಶಗಳ ನೆರವಿನಿಂದ ಪಳೆಯುಳಿಕೆಗಳನ್ನು ಪಡಿಬಹುದು ಅಚ್ಚುಗಳ ರೂಪದಲ್ಲಿ ಪಡಿಬಹುದು ಮುದ್ರಣಗಳ ರೂಪದಲ್ಲಿ ಪಡಿಬಹುದು ಪಳೆಯುಳಿಕೆಗಳನ್ನು ಇಂಥ ವಿವಿಧ ರೀತಿಯಲ್ಲಿ ಪಡೆಯುವಂತಹ ಈ ಪಳೆಯುಳಿಕೆಗಳ ಮುಖ್ಯವಾಗಿ ವಯಸ್ಸನ್ನು ಯಾವ ರೀತಿ ತಿಳಿಯಕ್ಕೆ ಸಾಧ್ಯ ಸುಮಾರು ಎಷ್ಟು ವರ್ಷಗಳ ಹಿಂದೆ ಈ ಪಳೆಯುಳಿಕೆಗಳು ಇರಬಹುದು ಸೊ ಪಳೆಯುಳಿಕೆಗಳ ವಯಸ್ಸನ್ನು ತಿಳಿಯುವಿಕೆ ಸಾಪೇಕ್ಷ ವಿಧಾನ ರಿಲೇಟಿವ್ ಮೆಥಡ್ ಪಳೆಯುಳಿಕೆಗಳನ್ನು ಕಂಡುಹಿಡಿಯಲು ಭೂಮಿಯನ್ನು ಅಗಯುವ ಮೂಲಕ ಅಷ್ಟೆ ಭೂಮಿಯನ್ನು ಅಗೆಯುವುದರಿಂದ ಪಳೆಯುಳಿಕೆಗಳನ್ನು ನಾವು ತಿಳಿಯುತ್ತೇವೆ ವಯಸ್ಸು ಹೇಗೆ ತಿಳಿಯಕ್ಕಾಗುತ್ತೆ ಅಂತ ಹೇಳಿದ್ರೆ ಭೂಮಿಯನ್ನು ಅಗೆಯುವಾಗ ಮೇಲಿನ ಪದರದಲ್ಲೇ ಏನಾದರೂ ಸಿಕ್ಕಿದ್ರೆ ಜೀವಿಯ ಅವಶೇಷಗಳು ಅದನ್ನು ಇತ್ತೀಚಿನ ಪಳೆಯುಳಿಕೆ ದ ಫಾಸಿಲ್ ದಟ್ ಈಸ್ ಫೌಂಡ್ ದ ಟಾಪ್ ಮೋಸ್ಟ್ ಲೇಯರ್ ಆಫ್ ದ ಸಾಯಿಲ್ ವೈಲ್ ಡಿಗ್ಗಿಂಗ್ ದ ಅರ್ತ್ ಇಟ್ ಈಸ್ ರೀಸೆಂಟ್ ಅದೇ ಆಳವಾದ ಪದರದಲ್ಲಿ ದೇಹದ ಅವಶೇಷಗಳು ಸಿಕ್ಕಿತಂದ್ರೆ ಹೆಚ್ಚು ಪ್ರಾಚೀನ ಪಳೆಯುಳಿಕೆ ಅಂತ ನಾವು ತಿಳಿಯಕ್ಕೆ ಸಾಧ್ಯ ತುಂಬ ಸರಳವಾಗಿರ್ತಕ್ಕಂಥ ವಿಧಾನ ಭೂಮಿಯನ್ನು ಅಗೆಯೋದು ಅಗೀತಾ ಇದ್ದಂಗೆ ನಮ್ಗೆ ಮೇಲ್ಪದರದಲ್ಲೇ ಅವಶೇಷಗಳು ಸಿಕ್ತಂತೆ ಹೇಳಿದ್ರೆ ಇತ್ತೀಚಿನ ಪಳೆಯುಳಿಕೆ ಅಂತೀವಿ ತುಂಬಾ ಆಳವಾದ ಪದರಗಳಲ್ಲಿ ಅವಶೇಷಗಳು ಸಿಕ್ಕಿತು ಅಂತ ಹೇಳಿದ್ರೆ ಪ್ರಾಚೀನ ಪಳೆಯುಳಿಕೆ ಅಂತ ನಾವು ಕರೀತೇವೆ ಆನ್ ಡಿಗ್ಗಿಂಗ್ ದ ಅರ್ತ್ ಡಿಫ್ರೆಂಟ್ ಲೇಯರ್ಸ್ ವಿಲ್ ಅಸ್ ದ ಏಜ್ ಆಫ್ ದ ಫಾಸಿಲ್ಸ್ ಇಫ್ ಇಟ್ ಇಸ್ ದ ಟಾಪ್ ಮೋಸ್ಟ್ ಆಫ್ ದ ಬಿಲೋ ಲೇಯರ್ ಆಫ್ ದ ಅರ್ತ್ ಇಟ್ಸ್ ರೀಸೆಂಟ್ ಫಾಜಿಲ್ ಇಫ್ ಇಟ್ ಇಸ್ ಡೀಪರ್ ಲೇಯರ್ ಆಫ್ ದ ಅರ್ತ್ ದೆನ್ ವಿ ಕಾಲ್ ದಟ್ ಆಸ್ ಏನ್ಶಿಯಂಟ್ ಫಾಜಿಲ್ ಹೀಗೆ ಇದು ಸಾಪೇಕ್ಷ ವಿಧಾನದಲ್ಲಿ ಪಳೆಯುಳಿಕೆಯ ವಯಸ್ಸನ್ನು ತಿಳಿಯುವಂಥದ್ದು ಇನ್ನೊಂದು ವಿಧಾನ ಪಳೆಯುಳಿಕೆಯ ವಯಸ್ಸನ್ನು ತಿಳಿಯಲು ಡೇಟಿಂಗ್ ತಂತ್ರ ದ ಡೇಟಿಂಗ್ ಟೆಕ್ನಿಕ್ ಎರಡನೇ ವಿಧಾನದಿಂದ ಪಳೆಯುಳಿಕೆಗಳ ವಯಸ್ಸನ್ನು ನಾವು ತಿಳಿಯಲು ಸಾಧ್ಯ ಆಗುತ್ತೆ ವಿಕಿರಣ ಪಟುತ್ವ ಧಾತುಗಳಾಗಿರ್ತಕ್ಕಂಥ ಯುರೇನಿಯಂ ಥೋರಿಯಂ ಆರ್ಗಾನ್ ಹಾಗೂ ರೇಡಿಯೋ ಆಕ್ಟಿವ್ ಕಾರ್ಬನ್ ರೇಡಿಯೋ ಆಕ್ಟಿವ್ ಪೊಟ್ಯಾಷಿಯಂ ಇತ್ಯಾದಿ ವಿಕಿರಣ ಪಟುತ್ವ ರೇಡಿಯೋ ಆಕ್ಟಿವ್ ಅಂತ ಹೇಳಿದರೆ ವಿಕಿರ್ಣ ಪಟುತ್ವ ಧಾತುಗಳು ಇವುಗಳ ಬಳಕೆಯಿಂದ ಪಳೆಯುಳಿಕೆಗಳ ವಯಸ್ಸನ್ನು ನಾವು ತಿಳಿಯಲು ಸಾಧ್ಯ ಆಗುತ್ತೆ ಏಕೆಂದ್ರೆ ಇವುಗಳ ಕ್ಷೀಣಿಸುವಿಕೆ ದ ಸ್ಪಾಂಟೇನಿಯಸ್ ಡಿ ಕೆ ಆಫ್ ದ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ವಿಲ್ ಟೆಲ್ ಅಸ್ ದ ಏಜ್ ಆಫ್ ದ ಫಾಸಿಲ್ಸ್ ಡೇಟಿಂಗ್ ತಂತ್ರ ಈ ರೀತಿ ನಾವು ನಾಣ್ಯಗಳು ಪ್ರಾಚೀನ ಕಾಲದ ನಾಣ್ಯಗಳ ಒಂದು ವಯಸ್ಸು ನಾವು ತಿಳಿಯಬಹುದು ಈ ಡೇಟಿಂಗ್ ತಂತ್ರದಿಂದ ಹಂತಗಳಲ್ಲಿ ಜೀವವಿಕಾಸ ಎವಲ್ಯೂಷನ್ ಸ್ಟೇಜಸ್ ಎವೆಲ್ಯೂಷನ್ ಇನ್ ಸ್ಟೇಜಸ್ ಯಾಕೆ ಸ್ಟೇಜಸ್ ಬಿಟ್ ಬೈ ಬಿಟ್ ದ ಎವಲ್ಯೂಷನ್ ಟೇಕ್ಸ್ ಪ್ಲೇಸ್ ವಿದ್ಯಾರ್ಥಿಗಳೇ ನಾವೆಲ್ಲರೂ ಇಲ್ಲಿ ನೆನಪಿಸ್ಕೋಬೇಕು ಹಂತಗಳಲ್ಲಿ ಜೀವ ವಿಕಾಸ ಜೀವಿಯೂ ಸಹ ಹಂತದಲ್ಲೇ ಬೆಳೆಯೋದು ನಾವೆಲ್ಲ ಹುಟ್ಟಿದ ತಕ್ಷಣವೇ ಪಿ ಟಿ ಉಷಾಂಗೆ ಓಡ್ಲಿಲ್ಲ ನಾವೆಲ್ಲ ಹುಟ್ಟಿದ ತಕ್ಷಣ ಆರು ಇಡ್ಲಿ ತಿನ್ಲೇ ಇಲ್ಲ ಹೌದಾ ಅಲ್ವಾ ಹಂತ ಹಂತವಾಗಿ ಅಂಬೆಗಾಳನ್ನ ಹಿಡಿತ ನಾವು ಕಲ್ತ್ವಿ ನಡೆಯೋದನ್ನ ಅದೇ ರೀತಿಯಲ್ಲಿ ಜೀವಿಗಳ ವಿಕಾಸವೂ ಸಹ ಹಂತಗಳಲ್ಲಿ ಆಗಿದೆ ಸಂಕೀರ್ಣ ಅಂಗಗಳು ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತವೆ ಇಟ್ಟು ನೆನಪಿಸ್ಕೊಳ್ಳಿ ನಾವು ಹೇಳ್ತೀವಿ ಮಾನವನಲ್ಲಿ ಟೂ ನಾಟ್ ಸಿಕ್ಸ್ ಬೋನ್ಸ್ ಇನ್ನೂರ ಆರು ಮೂಳೆಗಳಿದ್ದಾವೆ ಅಂತ ಮಗು ಹುಟ್ಟಿದ ತಕ್ಷಣವೇ ಇನ್ನೂರ ಆರಕ್ಕಿಂತ ಹೆಚ್ಚು ಮೂಳೆಗಳಿರ್ತವೆ ಬೆಳವಣಿಗೆ ಆದಂಗೆ ಆದಂಗೆ ಮೂಳೆಗಳು ಕೂಡುತ್ತವೆ ಹಾಗೂ ಮೂಳೆಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸಂಕೀರ್ಣತೆ ಉಂಟಾಗುತ್ತೆ ಬೆಳವಣಿಗೆ ಉಂಟಾಗುತ್ತೆ ಹೀಗೆ ಸಂಕೀರ್ಣ ಅಂಗಗಳು ಹಂತ ಹಂತವಾಗಿ ಬೆಳವಣಿಗೆಯನ್ನು ಹೊಂದುತ್ತವೆ ಉದಾಹರಣೆ ಕೊಟ್ಟಿದ್ದಾರೆ ಪ್ಲನೇರಿಯಾ ಎಲ್ಲರೂ ಸಹ ಗಮನಿಸಿ ಪ್ಲನೇರಿಯಾ ಎಂಬ ಒಂದು ಚಪ್ಪಟೆ ಹುಳು ಇವೆಲ್ಲ ಗಮನಿಸ್ತಾ ಇದ್ದೀರಿ ಅಕಶೇರುಕ ಪ್ರಾಣಿಗಳು ಪ್ಲಾಟಿ ಹಸ್ ಫೈಲಮ್ ಇಟ್ ಬಿಲಾಂಗ್ಸ್ ಟು ಪ್ಲಾಟಿ ಫ್ಲಾಟ್ ಹೋಮ್ ಚಪ್ಪಟೆ ಹುಳುಗಳು ಇದರಲ್ಲಿ ಪ್ಲನೇರಿಯಾ ಒಂದು ಉದಾಹರಣೆ ತೆಗೆದುಕೊಂಡಿದ್ದೇವೆ ಯಾವ ರೀತಿ ವಿಕಾಸ ಹಂತ ಹಂತದಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಇದರ ಕಣ್ಣನ್ನು ನಾವು ಗಮನಿಸೋಣ ಒಂದು ಚಿಕ್ಕ ಚುಕ್ಕೆ ಇದೆ ಅಷ್ಟೇ ಅದರ ಕಣ್ಣಲ್ಲಿ ಐಸ್ ಪಾಟ್ ರುಡಿಮೆಂಟರಿ ಐಸ್ ಅಂತ ಕರೀತೇವೆ ಇದು ದೃಷ್ಟಿಗೆ ಉಪಯೋಗ ಆದರೆ ಇದರ ಬೆಳವಣಿಗೆ ಅತ್ಯಂತ ಕೆಳಮಟ್ಟದ್ದಾಗಿದೆ ಇಂಥ ಚಪ್ಪಟೆ ಹುಳುವಿನ ಸರಳ ಕಣ್ಣುಗಳು ಬೆಳಕನ್ನು ಗ್ರಹಿಸುವ ಬಿಂದುಗಳಷ್ಟೇ ನೀವು ಗಮನಿಸ್ತಾ ಇದ್ರಿ ಬಿಂದುವಿನ ಗಾತ್ರದಲ್ಲಿದೆ ಬಿಂದುವಿನ ಗಾತ್ರದಲ್ಲಿದೆ ಅದರ ಕಣ್ಣು ನೋಡಿ ಇದು ಪ್ಲನೇರಿಯಾ ಸೊ ಪ್ಲನೇರಿಯಾ ಎಂಬ ಅಕಶೇರುಕ ಪ್ರಾಣಿ ಚಪ್ಪಟೆ ಹುಳು ವಂಶಕ್ಕೆ ಸೇರಿರ್ತಕ್ಕಂಥದ್ದು ಇದರ ಕಣ್ಣು ಒಂದು ಬಿಂದುವು ವಿನ ಗಾತ್ರದಲ್ಲಿರ್ತಕ್ಕಂಥದ್ದು ನಂತರ ಅದೇ ಅಕಶೇರುಕ ಪ್ರಾಣಿಗಳಲ್ಲೇ ಕೀಟಗಳು ಕೀಟಗಳಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಜೇಡ ಸ್ಪೈಡರ್ ಅದರ ಕಣ್ಣು ನೋಡಿ ನಿಮಗೆ ನೆನ್ ನೋಡಿ ಅದರ ಕಣ್ಣುಗಳ ರಚನೆಯನ್ನು ನಾವು ಗಮನಿಸೋಣ ಲಿಟ್ ಬಿಟ್ ಬಿಗ್ಗರ್ ಇನ್ ಸೈಜ್ ಇಲ್ಲಿ ಏನಾಗ್ತದೆ ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತಾ ಇದೆ ಇನ್ನು ನಾವು ಕಶೇರುಕ ಪ್ರಾಣಿಗಳಿಗೆ ಬರೋಣ ಯಾವ ರೀತಿ ಬೆಳವಣಿಗೆ ಗೂಬೆಯನ್ನು ತೆಗೆದುಕೊಂಡಿದ್ದೇವೆ ಒಂದು ಚಿತ್ರದಲ್ಲಿ ಇಂಥ ಚಿತ್ರ ಗೂಬೆ ಚಿತ್ರ ನೋಡಿದ್ರೆ ಕಣ್ಣಿನ ಕಣ್ಣು ಗುಡ್ಡೆ ಕಣ್ಣಿನ ಆಕಾರ ಇದನ್ನು ಗಮನಿಸಿದ್ರೆ ನೆನಪಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಬಿಂದು ಗಾತ್ರದಲ್ಲಿರ್ತಕ್ಕಂಥ ಪ್ಲನೇರಿಯಾ ಎಂಬ ಕಶೇರುಕದ ಕಣ್ಣು ಬೆಳವಣಿಗೆ ಹೊಂದುತ್ತಾ ಇದೆ ಹಂತ ಹಂತವಾಗಿ ಅದಕ್ಕೆ ಹಂತಗಳಲ್ಲಿ ಜೀವ ವಿಕಾಸ ಅಂಗಗಳು ಸಂಕೀರ್ಣವಾಗಿ ಬೆಳೀಬೇಕಾಗಿದ್ರೆ ಹಂತ ಹಂತವಾಗಿ ಬೆಳವಣಿಗೆ ಹೊಂದುತ್ತೆ ಎಂಬುದಕ್ಕೆ ಇದೊಂದು ನಿದರ್ಶನ ಬದಲಾವಣೆ ಚೇಂಜ್ ಈಸ್ ನೇಚರ್ಸ್ ಲಾ ದಟ್ ಇಟ್ ಸೆಲ್ಫ್ ಟೆಲ್ಸಸ್ ಟು ಸಸ್ಟೈನ್ ಆರ್ ರಿಟೈನ್ ಅದನ್ನೇ ನ್ಯಾಚುರಲ್ ಸೆಲೆಕ್ಷನ್ ನೈಸರ್ಗಿಕ ಆಯ್ಕೆ ಅಂತ ಹೇಳಿದ್ವಿ ನೈಸರ್ಗಿಕ ಆಯ್ಕೆ ಆಗ್ಬೇಕಾಗಿದ್ರೆ ಪರಿಸರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಜೀವಿಗಳು ಸಹ ತಮ್ಮ ದೇಹ ರಚನೆಯಲ್ಲಾಗಲಿ ಜೈವಿಕ ಪ್ರಕ್ರಿಯೆಗಳಲ್ಲಾಗಲಿ ಬದಲಾವಣೆ ಹೊಂದಲೇಬೇಕು ಚೇಂಜ್ ಈಸ್ ನೇಚರ್ಸ್ ಲಾ ಅಂತೀವಿ ಅಂಥ ಬದಲಾವಣೆ ಒಂದು ಉಪಯೋಗಕ್ಕಾಗಿ ಹೊಂದಿದ್ದು ಕ್ರಮೇಣ ಅನೇಕ ಉಪಯೋಗಗಳನ್ನು ಹೊಂದಿರುತ್ತದೆ ಉದಾಹರಣೆ ನೋಡ್ತಾ ಇದ್ದೀವಿ ನಾವು ಡೈನೋಸರ್ಗಳು ಅತ್ಯಂತ ಪ್ರಾಚೀನ ಪಳೆಯುಳಿಕೆಗಳು ಆ ಡೈನೋಸರ್ಗಳು ಮುಖ್ಯವಾಗಿ ಗರಿಗಳನ್ನು ಹೊಂದಿದ್ವು ಯಾಕಂದರೆ ಆ ತಂಪು ಪ್ರದೇಶದಲ್ಲಿದ್ದಾಗ ಅವುಗಳಿಗೆ ಬೆಚ್ಚಗೆ ಇರಬೇಕು ವಾರ್ಮ್ನೆಸ್ ಸೊ ಚಳಿಯನ್ನು ತಡೆಯುವ ಸಾಮರ್ಥ್ಯಕ್ಕಾಗಿಯೇ ಗರಿಗಳನ್ನು ಮಾತ್ರ ಇಟ್ಕೊಂಡಿದ್ವು ಡೈನೋಸರ್ಸ್ ಕೇವಲ ಚಳಿ ತಡೆಯಲು ತದನಂತರ ಏನಾಗ್ತಾ ಇದೆ ಕ್ರಮೇಣ ಆ ಡೈನೋಸರ್ಗಳ ಒಂದು ನಡುವಿನ ಕೊಂಡಿ ಆಗಿರ್ತಕ್ಕಂಥದ್ದು ಆರ್ಕಿಯಾಪ್ಟೆರಿಕ್ಸ್ ನೀವು ಈ ಚಿತ್ರ ಗಮನಿಸಿದ್ರೆ ಗೊತ್ತಾಗುತ್ತೆ ಪಕ್ಷಿಯ ಆಕಾರದಲ್ಲಿದೆ ಆದರೆ ಪಕ್ಷಿಯಲ್ಲ ಪಕ್ಷಿಯ ಆಕಾರ ಇದೆ ಆದರೆ ಪಕ್ಷಿ ಅಲ್ಲ ನೋಡಿ ಇಲ್ಲಿ ಪಕ್ಷಿಗಿರ್ತಕ್ಕಂತಹ ರೆಕ್ಕೆಗಳಿದೆ ಗರಿಗಳು ಇದೆ ಇದು ಆರ್ಕಿಯಾಪ್ಟೆರಿಕ್ಸ್ ಚಿತ್ರ ಆದರೆ ಇದು ಸಹ ಇನ್ನು ಹಾರಕ್ಕೆ ಬಂದಿಲ್ಲ ಇಲ್ಲಿ ಗರಿಗಳನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಗರಿಗಳು ಸ್ವಲ್ಪ ಬೆಳವಣಿಗೆ ಹೊಂದಿಬಿಟ್ಟು ಒಂದು ರೆಕ್ಕೆ ಆಕೃತಿಯನ್ನ ಪಡೆದಿದೆ ತದನಂತರ ಏನಾಗ್ತಾ ಇದೆ ನೋಡಿ ಒಂದು ಪಕ್ಷಿ ಹಾರಿಕೊಂಡು ಬರ್ತಾ ಇದೆ ನೋಡಿ ಪಕ್ಷಿ ಹಾರತಾ ಇದೆ ಹಾಗಾದ್ರೆ ಪಕ್ಷಿಗಳು ಹಾಗೂ ಸರಿಸೃಪಗಳ ನಡುವಿನ ಕೊಂಡಿ ಈ ಆರ್ಕಿಯೋಪ್ಟೆರಿಕ್ಸ್ ಈ ಬದಲಾವಣೆ ಏನಾಗ್ತಾ ಇದೆಯೋ ಇದು ಸಹ ನಮಗೆ ತಿಳಿಯಕ್ಕೆ ಸಾಧ್ಯ ಆಗುತ್ತೆ ಜೀವ ವಿಕಾಸವು ಹಂತ ಹಂತಗಳಲ್ಲಿ ಬೆಳವಣಿಗೆ ಹೊಂದುತ್ತೆ ಸಂಕೀರ್ಣ ಅಂಗಗಳು ಹಂತ ಹಂತಗಳಲ್ಲಿ ಬೆಳೆಯುತ್ತವೆ ಎಂಬುದು ವಿದ್ಯಾರ್ಥಿಗಳೇ ಆರ್ಕಿಯೋಪ್ಟೆರಿಕ್ಸ್ ಈಸ್ ದ ಲಿಂಕ್ ಬಿಟ್ವೀನ್ ದ ಬರ್ಡ್ಸ್ ಅಂಡರೆಪ್ಟ ಸರಿಸುಪಗಳು ಪಕ್ಷಿಗಳ ನಡುವಿನ ಕೊಂಡಿ ಈ ಆರ್ಕಿಯೋಪ್ಟರಿಕ್ಸ್ ಯಾಕೆ ಅಂದರೆ ರೆಕ್ಕೆ ಗರಿಗಳಿದೆ ಆದರೆ ಪಕ್ಷಿಯ ಆಕಾರವನ್ನು ಪಡೆದಿದೆ ಹೋಲಿಕೆಯನ್ನು ಪಡೆದಿದೆ ಹಾರತಾ ಇಲ್ಲ ಡೈನೋಸರ್ನ ಕೆಲವೊಂದು ದೇಹದ ರಚನೆಯನ್ನು ಸಹ ಹೊಂದಿದೆ ಆದ ಕಾರಣ ಇದು ಡೈನೋಸರ್ಸ್ಗೂ ಸೇರುತ್ತೆ ಯಾರ್ಕೋಪ್ಟರಿಕ್ಸ್ ಸರಿಸೃಪಕ್ಕೂ ಸೇರುತ್ತೆ ಪಕ್ಷಿಗೂ ಸೇರ್ತಾ ಇದೆ ಕೆಲವೊಂದು ಅಂಶಗಳಲ್ಲಿ ಅದಕ್ಕೆ ಇದು ನಡುವಿನ ಕೊಂಡಿ ಅಂತ ಕರೆದ್ವಿ ಸೊ ವಿ ಕಾಲ್ಡ್ ಇಟ್ ಆಸ್ ದ ಲಿಂಕ್ ಬಿಟ್ವೀನ್ ದ ರೆಪ್ಟೈಲ್ಸ್ ಅಂಡ್ ದ ಬರ್ಡ್ಸ್ ಹೀಗೆ ಗರಿಗಳು ಡೈನೋಸರ್ಗಳಲ್ಲಿ ಚಳಿಯನ್ನು ತಡೆಯಲು ಬಳಕೆಯಾಗಿದ್ದು ಕ್ರಮೇಣ ಪಕ್ಷಿಗಳಿಗೆ ಹಾರಲು ಉಪಯೋಗವಾಯಿತು ಒಂದು ನಿರ್ದಿಷ್ಟ ಉಪಯೋಗಕ್ಕಾಗಿ ಹೊಂದಿದ್ದು ಕ್ರಮೇಣ ಉಪಯೋಗ ಬೇ ಅನೇಕ ಉಪಯೋಗಗಳನ್ನು ಪಡೆಯಿತು ಪಕ್ಷಿಗೆ ರೆಕ್ಕೆಗಳು ಗರಿಗಳು ಚಳಿಯನ್ನು ತಡೆಯುವುದಕ್ಕೂ ಉಪಯೋಗ ಆಯಿತು ಹಾರುವುದಕ್ಕೂ ಉಪಯೋಗ ಆಯಿತು ಒಂದು ಉಪಯೋಗದಿಂದ ಅನೇಕ ಉಪಯೋಗಗಳು ಉಂಟಾದವು ಬದಲಾವಣೆ ವಿದ್ಯಾರ್ಥಿಗಳೇ ಇಂಥ ಬದಲಾವಣೆಗಳು ಮಾನವ ತನ್ನ ಬುದ್ಧಿಬಲದಿಂದ ಇನ್ನು ಹೆಚ್ಚು ಆವಿಷ್ಕಾರ ಮಾಡ್ತಾ ಪ್ರಕೃತಿಯನ್ನ ಕೃತಕ ಆಯ್ಕೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಮಾನವನ ಆಸೆಗೆ ಇತಿಮಿತಿಗಳಿಲ್ಲದೆ ಒಂದು ವರ್ಷದಲ್ಲಿ ಎರಡು ಬೆಳೆ ಬೆಳೆಯೋ ಬದಲಿಗೆ ಅದೇ ಮಣ್ಣಲ್ಲಿ ಅವನು ನಾಲ್ಕರಿಂದ ಆರು ಬೆಳೆಗಳನ್ನು ಬೆಳೆಯೋದಕ್ಕಾಗಿ ತಾನು ಕಂಡಿ ಹಿಡಿದ ಕೃತಕ ಫಲವತ್ಕಾರಕಗಳನ್ನು ಹಾಗೂ ಅನೇಕ ಯಂತ್ರೋಪಕರಣಗಳನ್ನು ಬಳಸಿ ಬೆಳೆಯಕ್ಕೆ ಹೋಗ್ತಾನೆ ಕಾರಣ ಅವನಲ್ಲಿ ಇರ್ತಕ್ಕಂತಹ ಅತಿಯಾದ ಆಸೆ ಅದೇ ಅತಿಯಾದ ಆಸೆಯಿಂದ ಮಾನವ ಕೃತಕ ಆಯ್ಕೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಕೃತಕ ಆಯ್ಕೆ ಎಂದರೆ ಕೃಷಿ ಸಸ್ಯಗಳು ಮತ್ತು ಸಾಕು ಪ್ರಾಣಿಗಳ ಗುಣಗಳನ್ನು ಸುಧಾರಿಸಲು ಪುರುಷ ಅಥವಾ ಮಹಿಳೆಯು ಉಪಯುಕ್ತವಾದ ಗುಣಲಕ್ಷಣಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಾವು ಯಾವ ರೀತಿ ತರಕಾರಿ ಅಂಗಡಿಗೋದ್ರೆ ತರಕಾರಿಗಳನ್ನು ಬದ್ನೆಕಾಯಿ ತೆಗೆದುಕೋಬೇಕಾಗಿದೆ ಬದನೇಕಾಯಿಗಳನ್ನು ಸಹ ನಾವು ಎಲ್ಲವೂ ಬದನೇಕಾಯಿ ಇರುತ್ತೆ ಆದರೂ ಯಾವ ಬದನೇಕಾಯಿ ಗಾತ್ರದಲ್ಲಿ ಚೆನ್ನಾಗಿದೆ ಯಾವುದೇ ರೀತಿ ಅದಕ್ಕೆ ಅದು ಆ ಬದನೇಕಾಯಿ ಯಾವುದೇ ರೀತಿಯಲ್ಲಿ ಕೆಳಮಟ್ಟದ ಅಥವಾ ಕೆಟ್ಟೋಗಿಲ್ಲ ಎಂಬುದನ್ನು ನೋಡಿಕೊಂಡು ನಾವು ತೆಗೀತೇವೆ ಬದ್ನೇಕಾಯನ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸಸ್ಯ ಹಾಗೂ ಪ್ರಾಣಿಗಳಲ್ಲಿ ತನಗೆ ಬೇಕಾದ ಲಕ್ಷಣಗಳನ್ನು ಪಡೆಯುವುದಕ್ಕೆ ತಾನೇ ಅನೇಕ ತಂತ್ರಗಳನ್ನು ಬಳಸ್ತಾನೆ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಇದ್ರ ಪ್ರಾಮುಖ್ಯತೆ ಏನು ಅಪೇಕ್ಷಿತ ಸಸ್ಯಗಳನ್ನು ಬೆಳೆಸಲು ಮತ್ತು ವಿವಿಧ ರೀತಿಯ ಪ್ರಾಣಿಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಸಕೃತಕ ಆಯ್ಕೆಯಿಂದ ನಮ್ಮ ನಾವು ಇಚ್ಛಿಸುವ ರೀತಿಯಲ್ಲಿ ನಮಗೆ ಸಸ್ಯಗಳನ್ನು ನಾವು ಬೆಳೆಯೋಕ್ಕೆ ಸಾಧ್ಯ ನಾವು ಇಚ್ಛಿಸುವ ರೀತಿಯಲ್ಲಿ ಪ್ರಾಣಿಗಳನ್ನು ಬೆಳೆಸೋದಕ್ಕೂ ಸಹ ಸಾಧ್ಯತೆ ಆಗುತ್ತೆ ಸಂತಾನೋತ್ಪತ್ತಿ ಸಮಯದಲ್ಲಿ ಡಿ ಎನ್ ಎ ಬದಲಾವಣೆಗಳು ವಿಕಾಸದ ಮೂಲ ಘಟಕವಾಗಿದೆ ಸೊ ಈ ಬದಲಾವಣೆಗಳು ಅಪೇಕ್ಷಿತ ಬದಲಾವಣೆಗಳು ಪಡೀಬೇಕಾಗಿದ್ದರೆ ಡಿ ಎನ್ ಎ ಯಲ್ಲಿ ಬದಲಾವಣೆ ಆಗಬೇಕು ಅದು ಅಲ್ಲೂ ಸಂತಾನೋತ್ಪತ್ತಿ ಸಮಯದಲ್ಲಿ ಡಿ ಎನ್ ಎ ತನ್ನನ್ನು ತಾನು ಸ್ವಪ್ರತೀಕರಣಗೊಳಿಸಿಕೊಳ್ಳುತ್ತೆ ಆ ಸಮಯದಲ್ಲಿ ಈ ಬದಲಾವಣೆಗಳು ಉಂಟಾಗ್ತವೆ ನೋಡಿ ಕೃತಕ ಆಯ್ಕೆ ಇಲ್ಲೊಂದು ಕೋಸಿನ ವೈಲ್ಡ್ ಕ್ಯಾಬೇಜ್ ಕಾಡುಗಳಲ್ಲಿ ಬೆಳೆಯತಕ್ಕಂಥ ಒಂದು ಕೋಸು ಮಾನವ ತನ್ನ ಕೃತಕ ಆಯ್ಕೆಯಿಂದ ತನಗೆ ಬೇಕಾದ ರೀತಿಯಲ್ಲಿ ವಿವಿಧ ರೀತಿಯ ಕೋಸುಗಳ ಒಂದು ಚಿತ್ರವನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಒಂದು ಕೋಸಿನ ಚಿತ್ರ ಎವಲ್ಯೂಷನ್ ಬೈ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಆಫ್ ವಾಟ್ ಆಫ್ ಕ್ಯಾಬೇಜ್ ಕಾಲಿಫ್ಲವರ್ ವಿದ್ಯಾರ್ಥಿಗಳೇ ಈ ಎಲ್ಲ ಜೀವ ವಿಕಾಸದ ಆಧಾರ ಅಂಶಗಳನ್ನು ನಾವು ತಿಳಿದ್ವಿ ಅಂಗಗಳನ್ನು ಆಧರಿಸಿ ಹೇಳಿದ್ವಿ ಜೀವಿಗಳು ವಿಕಾಸ ಆಗಿದ್ದಾವೆ ಭ್ರೂಣವನ್ನು ಆಧರಿಸಿ ಹೇಳಿದ್ವಿ ಜೀವಿಗಳು ವಿಕಾಸ ಆಗಿದ್ದಾವೆ ಹೊಂದಿದ್ದಾವೆ ಅಂತ ಪಳೆಯುಳಿಕೆಗಳ ಬಗ್ಗೆ ತಿಳಿದು ಹೇಳಿದ್ವಿ ಜೀವಿಗಳು ವಿಕಾಸ ಹೊಂದಿದ್ದಾವೆ ಅಂತ ಹಾಗಾದರೆ ವಿಕಾಸ ಮತ್ತು ಪ್ರಗತಿ ಒಂದೇನಾ ಖಂಡಿತ ಅಲ್ಲ ಯಾಕಂದರೆ ಜೀವ ವಿಕಾಸವನ್ನು ಪ್ರಗ ಪ್ರಗತಿಯೊಂದಿಗೆ ಸಮೀಕರಿಸಬಾರದು ಜೀವ ವಿಕಾಸ ಕ್ರಮೇಣ ಆಗ್ತಕ್ಕಂಥದ್ದು ಆ ಕ್ರಮೇಣ ಆದಾಗ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಸರಳ ರೀತಿಯಲ್ಲಿ ಬೆಳವಣಿಗೆ ಹೊಂದಿರ್ತಕ್ಕಂಥ ಜೀವಿಗಳು ಇದ್ದೇ ಇರ್ತವೆ ಜೀವ ವಿಕಾಸವೆಂದರೆ ಹಂತದಿಂದ ಉನ್ನತ ಹಂತಕ್ಕೆ ಪ್ರಗತಿ ಹೊಂದುವಿಕೆ ಎಂದು ಹೇಳಲಾಗುವುದಿಲ್ಲ ಬದಲಿಗೆ ಸರಳ ವಿನ್ಯಾಸಗಳನ್ನು ಉಳಿಸಿ ಬೆಳೆಸುತ್ತಲೇ ಸಂಕೀರ್ಣವಾದ ವಿನ್ಯಾಸಗಳಿಗೆ ದಾರಿ ಮಾಡಿಕೊಡುವ ಪ್ರಕ್ರಿಯೆಯಾಗಿದೆ ಇಲ್ಲಿ ಸರಳತೆ ಏನಿರುತ್ತೆ ಅವುಗಳ ಬೆಳವಣಿಗೆ ಕೆಳಹಂತದಿಂದ ಪ್ರಗತಿ ಹೊಂದು ಹೊಂದುವಂಥ ಸಮಯದಲ್ಲಿ ಕೆಳಹಂತ ಕಳಚಿ ಹೋಗುತ್ತೆ ಯಾವುದರಲ್ಲಿ ಪ್ರಗತಿಯಲ್ಲಿ ಆದರೆ ಜೀವವಿಕಾಸದಲ್ಲಿ ಏನು ಸರಳ ವಿನ್ಯಾಸಗಳನ್ನು ಉಳಿಸಿ ಬೆಳೆಸುತ್ತಲೇ ಸಂಕೀರ್ಣವಾದ ವಿನ್ಯಾಸಗಳಿಗೆ ದಾರಿ ಮಾಡಿಕೊಡುತ್ತದೆ ಇಲ್ಲಿ ಯಾವುದು ಅಳಸಿ ಹೋಗೋದಿಲ್ಲ ಪ್ರಗತಿಯಲ್ಲಿ ಏನಾಗುತ್ತೆ ಅಂದರೆ ಹಿಂದೆ ಇರ್ತಕ್ಕಂಥ ಸರಳತೆ ಅಳಿಸಿ ಹೋಗ್ಬೋದು ಆದರೆ ಜೀವ ವಿಕಾಸದಲ್ಲಿ ಸರಳತೆ ಯಾವತ್ತೂ ಅಳಿಸಿ ಹೋಗೋದಿಲ್ಲ ಮಾನವನ ವಿಕಾಸದ ಅಧ್ಯಯನವು ನಾವೆಲ್ಲರೂ ಆಫ್ರಿಕಾದಲ್ಲಿ ಉಗಮವಾಗಿ ಭೂಮಿಯೆಲ್ಲೆಡೆ ಹರಡಿದ ಒಂದೇ ಪ್ರಭೇದಕ್ಕೆ ಸೇರಿದವರೆಂದು ಸೂಚಿಸುತ್ತದೆ ನೋಡಿ ಮಾನವ ಮಂಗದಿಂದ ಬಂದ ಮಾನವ ಅಂತ ಹೇಳ್ತೀವಿ ಹಾಗಂತ ಮಂಗಗಳೇನು ನಾಶ ಆಗಿಲ್ಲಲ್ಲ ಮಾನವ ಮಂಗದಿಂದ ಬಂದಿದ್ದರೂ ಸಹ ಮಂಗಗಳು ನಾಶ ಆಗಿಲ್ಲ ಅದು ಜೀವ ವಿಕಾಸ ಸರಳತೆ ಉಳಿಸಿಕೊಂಡೇ ಇರುತ್ತೆ ಇಂಥ ವಿಕಾಸ ಮತ್ತು ಪ್ರಗತಿ ಮಾನವನ ವಿಕಾಸದ ಸಾಧನಗಳು ಮಾನವ ವಿಕಾಸ ಆಗಿದ್ದಾರೆ ಇದಕ್ಕೆ ಸಾಧನಗಳು ವಾಟ್ ಆರ್ ದ ಟೂಲ್ಸ್ ಫಾರ್ ಹ್ಯೂಮನ್ ಎವಲ್ಯೂಷನ್ ಉತ್ಖನನ ಕಾಲ ನಿರ್ಣಯ ಟೈಮ್ ಡೇಟಿಂಗ್ ಪಳೆಯುಳಿಕೆಗಳ ಅಧ್ಯಯನದಿಂದ ಗೊತ್ತಾಗುತ್ತೆ ಡಿ ಎನ್ ಎ ಅನುಕ್ರಮಣಿಕೆಗಳು ದ ಸೀಕ್ವೆನ್ಸ್ ಆಫ್ ಡಿ ಎನ್ ಎಲ್ಲ ಮಾನವರು ಹೋಮೋಸ್ಯಾಪಿಯನ್ಸ್ ಎಂಬ ಏಕ ಪ್ರಭೇದಕ್ಕೆ ಸೇರಿದವರು ಆಲ್ ಹ್ಯೂಮನ್ ಬೀಯಿಂಗ್ಸ್ ಬಿಲಾಂಗ್ ಟು ಓನ್ಲಿ ಒನ್ ಸಾರ್ಟ್ ಆಫ್ ಸ್ಪೀಶೀಸ್ ದಟ್ ಈಸ್ ಹೋಮೋಸೆಪಿಯನ್ಸ್ ಎಂಬುದಕ್ಕೆ ಸೇರಿದವರು ಎಂದು ನಾವು ತಿಳಿಯಬಹುದು ಇಂಥ ಮಾನವನ ವಿಕಾಸ ಹಾಗೂ ಪ್ರಗತಿ ತುಂಬಾ ನಾವು ಆಳವಾಗಿ ತಿಳಿಬೇಕಾಗಿರೋದು ವಿಕಾಸದಲ್ಲಿ ಸರಳತೆ ಉಳಿಸಿಕೊಂಡೇ ಇರುತ್ತೆ ಆದರೆ ಪ್ರಗತಿಯಲ್ಲಿ ಸರಳತೆ ಕ್ಷೀಣಿಸಿ ಹೋಗ್ಬಿಟ್ಟಿರುತ್ತೆ ಇಷ್ಟು ನೀವು ನೆನಪಿಟ್ಕೊಂಡ್ರೂ ಸಾಕಾಗುತ್ತೆ ಗಮನಿಸ್ತಾ ಇದ್ದೀರಿ ವಿದ್ಯಾರ್ಥಿಗಳೇ ಯಾವ ರೀತಿ ಮಂಗ ಆ ಮಂಗ ಮಾನವನ ವಿಕಾಸ ಆಗಿರ್ತಕ್ಕಂಥದ್ದು ನೋಡ್ತಿ ಹಂತ ಹಂತವಾಗಿ ಎವಲ್ಯೂಷನ್ ಬೈ ಸ್ಟೇಜಸ್ ಇಂಥ ಸ್ಟೇಜಸ್ ಎವಲ್ಯೂಷನ್ ಬೈ ಸ್ಟೇಜಸ್ನಲ್ಲಿ ಬೆಳವಣಿಗೆ ಹೊಂದಿದ್ದಾನೆ ಆದರೆ ಇದೇ ಮನುಷ್ಯ ಅವೆಲ್ಲರೂ ಸಹ ತಿಳಿಬೇಕು ಎಲ್ಲರೂ ಭಗವಂತನಿಂದ ಬಂದಿರತಕ್ಕಂಥವ್ರು ಬೈ ಬರ್ತ್ ಯು ಆರ್ ಎನ್ ಅನಿಮಲ್ ಬೈ ಎಜುಕೇಶನ್ ಯು ಆರ್ ಹ್ಯೂಮನ್ ಬೈ ಸಾಧನ ಯು ಆರ್ ಡಿವೈನ್ ಹುಟ್ಟಿನಿಂದ ನೀನು ಪ್ರಾಣಿ ಶಿಕ್ಷಣದಿಂದ ನೀನೊಬ್ಬ ಮನುಷ್ಯ ಆ ಸಾಧನೆಯಿಂದ ನೀನೊಬ್ಬ ದೈವಿ ಅಂಶ ಆಗ್ತೀಯ ಈ ಜ್ಞಾನದಿಂದ ನಾವು ಸುಜ್ಞಾನವನ್ನು ಪಡೀಬೇಕು ಜ್ಞಾನ ಬದಲಾಗ್ತಾ ಹೋಗುತ್ತೆ ಸುಜ್ಞಾನ ಬದಲಾಗಲ್ಲ ಸುಜ್ಞಾನದಿಂದ ಪ್ರಜ್ಞಾನ ಆ ಸುಜ್ಞಾನವನ್ನು ನಿರಂತರ ಮನನ ಸುಜ್ಞಾನ ಎಂದರು ಐ ಆಮ್ ಗಾಡ್ ಐ ಆಮ್ ಗಾಡ್ ಐ ಆಮ್ ಗಾಡ್ ಐ ಆಮ್ ಡಿವೈನ್ ನಾನು ದೇವರು ನಾನು ದೇವರು ಇದನ್ನೇ ನಾವು ಮನನ ಮಾಡ್ತಾ 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 ನಾವು ಪ್ರಜ್ಞಾನಿಗಳಾಗ್ತೇವೆ ನಾವು ದೇವರೇ ಆಗ್ತೇವೆ ಗಾಡ್ ಡಿಸೆಂಡೆಡ್ ಆನ್ ಅರ್ತ್ ಟು ಅಸೆಂಡ್ ಮ್ಯಾನ್ ಭಗವಂತ ಅವತರಿಸ್ತಾನೆ ಭೂಮಿಯಲ್ಲಿ ಯಾಕೆ ಹೇಳಿದ್ರೆ ಮಾನವನನ್ನು ಮಾಧವನನ್ನಾಗಿ ಮಾಡಲು ನೋಡಿ ಹೋ ಈ ಮನುಷ್ಯ ಏನಿಲ್ಲ ಇದ್ದಾನೆ ಈ ಮನುಷ್ಯ ತನ್ನ ಒಂದು ಶಿಕ್ಷಣವಲ್ಲಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದು ನಿಜವಾಗ್ಲೂ ಮಾನ ಮಾನವ ಜನ್ಮ ಇರ್ತಕ್ಕಂಥದ್ದು ಸಾರ್ಥಕತೆ ಪಡೆಯಬೇಕಾಗಿದ್ದರೆ ಯಾರು ಎಂಬುದನ್ನು ತಿಳಿಯುವಂಥದ್ದು ಅದೇ ನಿಜವಾದ ವಿಕಾಸ ಹೂ ಆ ಮೈ ಟು ನೋ ದಟ್ ಇಟ್ ಸೆಲ್ಫ್ ಇಸ್ ರಿಯಲ್ ಎವಲ್ಯೂಷನ್ ಮಾನವ ಮಾಧವನಾಗ್ತಕ್ಕಂಥದ್ದೇ ನಿಜವಾದ ಜೀವಿಯ ವಿಕಾಸ ವಿದ್ಯಾರ್ಥಿಗಳೇ ಈ ವಿಕಾಸ ಮತ್ತು ಪ್ರಗತಿ ಈ ಚಿತ್ರದಲ್ಲಿ ನಮಗೆ ಯಾವ ರೀತಿ ನಾವು ಅರ್ಥ ಮಾಡ್ಕೋಬೋದಂದರೆ ವಿಕಾಸ ಹಂತ ಹಂತದಲ್ಲಿ ಸಂಕೀರ್ಣತೆಗೆ ಬೆಳೆದಿದೆ ಹಾಗಂತ ಪೂರ್ವಜರೇನು ನಾಶ ಆಗಿಲ್ಲ ಇದು ವಿಕಾಸ ಒಂದು ವೇಳೆ ಪೂರ್ವಜರ ನಾಶ ಆಗ್ಬಿಡ್ತಂದರೆ ಅದು ಪ್ರಗತಿ ಆಗುತ್ತೆ ಅದ ಕಾರಣ ಈ ಜೀವ ವಿಕಾಸದ ಎಂಬ ಒಂದು ಅಂಶದಲ್ಲಿ ನಾವು ತಿಳಿಬೇಕಾಗಿರ್ತಕ್ಕಂಥದ್ದು ಮಾನವ ಮಾಧವನಾಗುವುದೇ ನಿಜವಾದ ವಿಕಾಸ ನಾವೆಲ್ಲರೂ ಭಗವಂತ ಎಂಬುದನ್ನು ಅರ್ಥಿಕೊಳ್ಳುವುದೇ ನಿಜವಾದ ವಿಕಾಸ ಯಾಕೆಂದರೆ ನಾವು ಅವನ ಅಂಶಗಳೇ ಅವನಿಂದ ನಾವು ಬಂದದ್ದು ಭಗವಂತನಿಂದನೇ ನಾವು ಸಹ ಬಂದದ್ದು ನಾವು ಭಗವಂತ ಆಗುವಂಥದ್ದೇ ವಿಕಾಸ ನೋಡಿ ಮನುಷ್ಯ ಬಂದ ಈಗ ಕೊನೆಗ ಮನುಷ್ಯ ಸಾ ತನ್ನ ವಿದ್ಯಾಭ್ಯಾಸ ಶಿಕ್ಷಣವನ್ನು ಪಡೆದು ಬರ್ತಾನೆ ಮಾನವ ಆ ಮಾನವ ಮಾಧವನಾಗಬೇಕು ಅದು ನಿಜವಾದ ವಿಕಾಸ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಅನುವಂಶೀಯತೆ ಮತ್ತು ಜೀವವಿಕಾಸ ಎಂಬ ಪಾಠದ ಅಂತಿಮ ಭಾಗ ಎಂಟನೇ ಭಾಗ ಪಳೆಯುಳಿಕೆಗಳ ಬಗ್ಗೆ ನಾವಿವತ್ತು ತಿಳ್ಕೊಂಡು ಹಾಗೂ ಕೃತಕ ಆಯ್ಕೆ ಮತ್ತು ವಿಕಾಸ ಮತ್ತು ಪ್ರಗತಿ ಯಾವ ರೀತಿ ಹೋಲಿಕೆ ಇಲ್ಲ ಎಂಬುದನ್ನು ಸಹ ತಿಳಿದ್ವಿ ಒಟ್ಟಾರೆ ಈ ಪಾಠದಲ್ಲಿ ನಾವು ತಿಳಿಯಬೇಕಾಗಿರ್ತಕ್ಕಂಥದ್ದು ಭಗವಂತನಿಂದ ಬಂದ ನಾವು ಭಗವಂತನಲ್ಲಿ ಐಕ್ಯವಾಗ್ತಕ್ಕಂಥದ್ದು ಮಾನವ ಮಾಧವನಾಗುವುದೇ ನಿಜವಾದ ಜೀವ ವಿಕಾಸ ವಿದ್ಯಾರ್ಥಿಗಳೇ ಇವತ್ತಿನ ಈ ಪಾಠದ ಎಲ್ಲ ಅಂಶಗಳನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಆಲಿಸಿದ್ದೀರಿ ಪುನಃ ಮನನ ಮಾಡಿ ಮನನ ಮಾಡಿದ ನಂತರ ಮನೆ ಕೆಲಸ ಎಂಟು ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರಾಮಾಣಿಕವಾಗಿ ಬರೀರಿ ಎಂದು ನಾನು ತಿಳಿಯಿಸಲು ಇಚ್ಛಿಸುತ್ತೇನೆ ಮೊದಲನೇ ಪ್ರಶ್ನೆ ಪಳೆಯುಳಿಕೆಗಳು ಎಂದರೇನು ಅವು ಜೀವವಿಕಾಸ ಪ್ರಕ್ರಿಯೆಯ ಕುರಿತು ನಮಗೇನು ತಿಳಿಸುತ್ತದೆ ಎರಡನೇ ಪ್ರಶ್ನೆ ನೋಡಲು ಪರಸ್ಪರ ವಿಭಿನ್ನವಾಗಿರುವ ಗಾತ್ರ ಬಣ್ಣ ಮತ್ತು ರೂಪ ಹೊಂದಿರುವ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದವರೆಂದು ಹೇಳಲಾಗುತ್ತದೆ ಏಕೆ ನಾವೆಲ್ಲ ಒಂದೇ ಪ್ರಭೇದ ಹೋಮೋ ಸೆಪಿಯನ್ಸ್ ಮೂರನೇ ಪ್ರಶ್ನೆ ಜೀವ ನಿಯಮಗಳ ಅನುಸಾರ ಬ್ಯಾಕ್ಟೀರಿಯಾ ಜೇಡ ಮೀನು ಹಾಗೂ ಚಿಂಪಾಂಜಿಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸ ಹೊಂದಿದೆ ಏಕೆ ಮತ್ತು ಏಕಲ್ಲ ಈ ಪ್ರಶ್ನೆಗಳಿಗೆ ಎಲ್ಲರೂ ಸಹ ಉತ್ತರಿಸ್ತೀರಿ ಎಂದು ನಾನು ನಂಬಿದ್ದೇನೆ ನಮ್ಮ ಇವತ್ತಿನ ಪೂರ್ಣ ವಿಷಯವನ್ನು ಹಾಗೂ ಈ ಪಾಠದ ಅಂತಿಮ ಭಾಗ ಇವತ್ತಿಗೆ ಮುಕ್ತಾಯ ಈ ಪಾಠದ ಈ ಭಾಗದ ಎಲ್ಲ ಅಂಶಗಳನ್ನು ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ಎಲ್ಲರಿಗೂ ಶುಭವಾಗಲಿ ಎಂಬುದನ್ನು ಹಾರೈಸುತ್ತ ಸಮಸ್ತ ಸುಖಿನೋ ಭವಂತು ಜೈ ಸಾಯಿರಾಮ್ ಧನ್ಯವಾದಗಳು